ಗದಗ ಜಿಲ್ಲೆಯ ಸಾರ್ವಜನಿಕರಿಗೆ ಗಜಾನನ ಮಹಾಮಂಡಳಿ ವತಿಯಿಂದ ನಮ್ಮದೊಂದು ಮನವಿ ಮತ್ತು ವಿನಂತಿ ಏನಂತೆ ಮಾಡಿ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ತಾರೆ. ಈ ಸಾರಿನೂ ಕೂಡ ಮತ್ತೊಮ್ಮೆ ಎಲ್ರಿಗೂ ಪ್ರಕೃತಿಗೆ ಒಳ್ಳೆಯದಾಗಬೇಕು. ಹಬ್ಬ ನಮ್ಮದು ಶಾಸ್ತ್ರ. ಮಹಾಮಂಡಳಿ ಗದಗ ಜಿಲ್ಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಾನನ ಹಬ್ಬ 2023 ಎಲ್ಲ ಶಾಸ್ತ್ರೋತ್ತವಾಗಿ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರೂ ಮೆಚ್ಚುಗೆಗೆ ಪಾತ್ರ ಆಗಬೇಕಂತೆ. ಗಜಾನನ ಮಹಾಮಂಡಳಿ ಈ ವರ್ಷವೂ ಕೂಡ ವ್ಯವಸ್ಥಿತವಾದ ತಯಾರಿಯನ್ನು ಗಜಾನನನ್ನು ಇದು ನಮ್ಮ ಪರಿಸರ ಮಾಡೋಕ್ಕೆ ನಾವು ಈಗಾಗಲೇ 5-6 ವರ್ಷದಿಂದ ಅದನ್ನು ಕರೆ ಕೊಟ್ಕೊತ ಬಂದು ಒಂದು ಹಂತಕ್ಕೀಗ 99 ಅಂತೇಳಿ ಮನವಿಯನ್ನು ಮಾಡ್ತೇವೆ ಮತ್ತು ವಿನಂತಿಯನ್ನು ಕೂಡ ಮಾಡ್ತೇವೆ. ವಿಶೇಷವಾಗಿ ಈ ಸಾರಿ ಗಜಾನನ ಮಹಾಮಂಡಳಿ ನಾವು 9 ಬೆಟಗೇರಿ ಮಹಾನಗರದಲ್ಲಿ ವಿಸರ್ಜನೆಯ ಕಾರ್ಯಕ್ರಮ 9ನೇ ದಿನಕ್ಕೆ ಎಲ್ಲ ಗಜಾನನ ಮಂಡಳಿಗಳು ಒಪ್ಪಿಗೆ ಕೊಟ್ಟು ನಮ್ಮ ಕೂಡ ವಿಶೇಷವಾಗಿ ಇನ್ನೊಂದು ನಮ್ಮದು ಈ ಸಾರಿ ದೊಡ್ಡದಾದ ಪ್ರಯತ್ನ. ಕಳೆದ 15-20 ವರ್ಷಗಳ ಹಿಂದೆ ಬೆಟಗೇರಿಯ ಎಲ್ಲ ಅದು ನಡಕ ಒಂದು ಸ್ವಲ್ಪ ಕೆರೆಯಲ್ಲಿ ನೀರಿಲ್ದಕ್ಕೆ ಬರಗಾಲ ಬಂದಂಥ ಪರಿಸ್ಥಿತಿ ಒಳಗೆ ಆ ಬೆಟಗೇರಿ ಒಳಗನ ಅವ್ರಿಗೆ ಒಂದು ಎಲ್ಲರಿಗೂ ನಮಸ್ಕಾರಗಳು. ಈಗ ತಾನೇ ನಮ್ಮ ಗಜಾನನ ಮಹಾಮಂಡಳದ ಉಪಾಧ್ಯಕ್ಷ ರಡ್ಲ ಬೆಗಿರಿಯವರು ಸವಿಸ್ತಾರವಾಗಿ ನಮಗೆ ಎಲ್ಲ ವಿಷಯಗಳು ತಿಳಿಸ್ತಾರೆ. ಅದು ನಮ್ಮ ಕನ್ಫ್ಯೂಷನ್ ಇದು 18-19 ಪ್ರತಿಷ್ಠಾಪನೆ, ಅದಕ್ಕೆ ಎಲ್ಲ ರೀತಿಯಿಂದ ನಾವು ಭಟ್ರಿಗೆ ಸ್ವಾಮಿಗಳಿಗೆಲ್ಲ ಭೇಟಿಯಾದಾಗ ಎಲ್ಲರೂ ನೇನೆ 19ಕ್ಕೆ ಬಂದಿದ್ದೆ, ಆದ ಕಾರಣಕ್ಕೆ ನಿನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು ತುಂಬಾ ತಪ್ಪಿದ್ವಿ. ಇವತ್ತು ಪ್ರೆಸ್ ಮೀಟ್ ಮೂಲಕ 19ಕ್ಕೆ ಗಜಾನನ ಪ್ರತಿಷ್ಠಾಪನೆ ಎಲ್ಲರೂ ಪ್ರತಿಷ್ಠಾಪನೆ ಮಾಡಿ ಅಂತಂದು ಗಜಾನನ ಮಹಾಮಂಡಲ ವತಿಯಿಂದ ಇದು ನಿರ್ಣಯ ತಗೊಂಡಲಾಗಿದೆ. ಅದೇ ರೀತಿ 9 ದಿವಸ ಈಗ ತಾನೇ ನಮ್ಮ ಉಪಾಧ್ಯಕ್ಷ ಹೇಳ್ದಂಗೆ ಸವಿಸ್ತಾರವಾಗಿ 9 ದಿವಸಕ್ಕೆಲ್ಲ ಸಾಲು ಆಗಿ ಟಂಗಾಕುಟ್ಟಿಗೆ ಬಂದು ಟಂಗಾಕುಟ್ಟಿ ಲೀಸಲಿ ವಿಶೇಷ ಏನಂದರೆ ಡಿಜಿಟಲ್ ಬ್ಯಾನರ್ ಇದು ಮಾಡಿದ್ದೀವಿ. ಸ್ಕ್ರೀನ್ ಏನು ಸ್ಕ್ರೀನ್ ಇಲ್ಲಿ ಕಾಣುವಂಗೆ ಏನು ವಿಷಮ ಕೆರೆಯಲ್ಲಿ ಏನು ವಿಸರ್ಜನೆ ಆಗತ್ತೆ ಇಲ್ಲಿ ಕಾಣುವಂಗೆ ಇಲ್ಲಿ ಗಣಪತಿ ಅಲ್ಲಿ ಕಾಣುವಂಗೆ ಒಂದು ವಿಶೇಷ ಇದು ಲೈವ್ ಮಾಡಿದ್ವಿ. ಅದು ಆಮೇಲೆ ಇನ್ನೊಂದು ಪ್ರಸಾದ ಸೇವೆ ಟಂಗಾಕುಟ್ಟಿನಲ್ಲಿ APMC ಯಾಳ ಸಾರ್ವಜನಿಕ ಗಜಾನನ ಉತ್ಸವ ಸಮಿತಿಯವರು ಈ ಸಲ ಅವರು ಸುಮಾರು ಒಂದು 5,000-10,000 ಜನ ಅಷ್ಟು ಮಾಡುವಷ್ಟು ಅವರು ಇದನ್ನು ವಾಗ್ದಾನ ಕೊಟ್ಟಿದ್ದಾರೆ. ಅದು ಒಂದು ಅದೇ ರೀತಿ ಮುಂದೂ ನಮ್ಮ ಈ ತಾನೆ ಉಪಾಧ್ಯಕ್ಷ ಹೇಳ್ದಂಗೆ ಮಾರ್ಕೆಟ್ ಗಣಪತಿಯವರು ಅವ್ರದ್ದು ಪ್ರಸಾದ ಸೇವೆ ಇರುತ್ತೆ. ಅದೇ ರೀತಿ ಎಲ್ಲರೂ ಈಗೇನು ಬೆಟಗೇರಿಗೆ ನಾವು ಎಲ್ಲ 9 ದಿವಸಕ್ಕೆ ಇಲ್ಲಿ ಬಂದು ಅಂದ್ರೆ ಸುಮಾರು 120 ಮೇಲೆ ಗಣಪತಿ ವಿಸರ್ಜನೆ ಗದಗ್ನಾಗ ಹೊಂಟವು. ಅದೇ ರೀತಿ ಗದಗ ಜನತೆಗೆ ನಾ ವಿನಂತಿ ಮಾಡ್ಕೊಂಡಿದ್ದೀನಿ ಅಂದರೆ ಸಾರ್ವಜನಿಕವಾಗಿ ಮಹಿಳೆಯರಿಗೆ ವಿಶೇಷವಾಗಿ ಟಾಂಗಾಕುಟ್ಟಲ್ಲಿ ಕುರ್ಚಿದ ವ್ಯವಸ್ಥೆ ಮಾಡಿ ಅವರಿಗೆ ಕುಂದ್ರು ವ್ಯವಸ್ಥೆ ಮಾಡಿ ಅವ್ರಿಗೆ ಹುಟ್ಟದ್ದು ಇಟ್ಟಿದ್ದು ಆತಂದ್ರೆ ಎಲ್ಲರೂ ಗ್ರಂಥ ಜನತೆ ವಿಸರ್ಜನೆಗೆ ಮುನ್ನಡಕ್ಕೆ ಬಂತಂದ್ರೆ ಹುಬ್ಬಳ್ಳಿ ಮಾದರಿ ನಮ್ಮದು ಗದಗ ಆಗತ್ತಂತ ನಮ್ಮದೊಂದು ಇದೇ ಐತಿ. ವಿಶೇಷವಾಗಿ ಎಲ್ಲರಿಗೆ ಗದಗ ಜನತೆಗೆ ಹೇಳೋದಂದರೆ 9 ದಿವಸಕ್ಕೆ ವಿಸರ್ಜನೆ ನೋಡಕ್ಕೆ ಬರ್ರಿ ಅಂತ ಅನ್ನೋದೊಂದು ಕರೆ ಕೊಡ್ತೀನಿ. ಅದೇ ರೀತಿ ನಿಮಗೆ ಗಜಾನನ ಉತ್ಸವ ಹಾರ್ದಿಕ ಶುಭಾಶಯಗಳು ಹೇಳ್ಕೊತ ಆ ಗಜಾನನರು ಎಲ್ಲರಿಗೆ ಆಯು ಆರೋಗ್ಯ ಕೊಡಲಿ ಅಂತ ಹೇಳಿ ನಮ್ಮ ಮಾತು ಹಿಂದೆ.